ಇಂದು ಮೇ ಇಪ್ಪತ್ತೇಳು ಸೋಮವಾರದ ನಿತ್ಯರ ಶುಭ ಔಷಧ ಅವಲೋಕನ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವರಿಗೂ ಹಾರ್ದಿಕ ಶುಭಾಶಯವನ್ನು ಕೊರುತ್ತಾ ಈ ದಿನದ ಪಂಚಾಂಗ ವಿಚಾರ ಮೇ ಇಪ್ಪತ್ತೇಳು ಸೋಮವಾರ ಕ್ರೋಧಿ ನಾಮ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಅಥವಾ ಚೌತಿ ವೈಶಾಖ ಮಾಸದ ಬಹುಳ ಚತುರ್ಥಿ ತಿಥಿ ಅಥವಾ ಚೌತಿ ತಿಥಿ ಇನ್ನು ವೃಷಭ ಮಾಸದ ಅಥವಾ ವೈಯಾಶಿ ಮಾಸ ಬೇಷ ತಿಂಗಳಿನ ಹದಿನಾಲ್ಕನೇ ದಿನ ಈ ದಿನದ ನಿತ್ಯ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಯೋಗ ಶುಭಯೋಗ ಕರ್ಣ ಬಾಲವಕರಣ ಸೂರ್ಯ ಉದಯ ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ನಲವತ್ತೊಂದು ಈ ದಿನದ ರಾಹುಕಾಲದ ಅವಧಿ ಸೋಮವಾರದ ರಾಹುಕಾಲದ ಅವಧಿ ಬೆಳಗ್ಗೆ ಏಳು ಇಪ್ಪತ್ತೊಂಬತ್ತರಿಂದ ಒಂಬತ್ತು ಐದು ಏಳು ಇಪ್ಪತ್ತೊಂಬತ್ತರಿಂದ ಒಂಬತ್ತು ಐದರವರೆಗೆ ಬೆಳಗ್ಗೆ ರಾಹುಕಾಲದ ಅವಧಿ ಇರುತ್ತೆ ಇನ್ನು ಈ ದಿನದ ಮಳೆ ನಕ್ಷತ್ರ ರೋಹಿಣಿ ನಕ್ಷತ್ರದ ಒಂದನೇ ಪಾದದ ಮಳೆ ಈ ದಿನ ಗ್ರಹ ಕುಂಡಲಿ ಅನುಸಾರ ಏರ್ಪಡುವಂಥ ಶುಭಯೋಗಗಳು ರಾಜಯೋಗ ವಸುಮತಿ ಯೋಗ ಯೋಗ ಧನಯೋಗ ಯೋಗ ಮುಂತಾದ ಶುಭಯೋಗಗಳು ಈ ದಿನ ಏರ್ಪಡುತ್ತವೆ ಇನ್ನು ಈ ದಿನ ಸೋಮವಾರ ಅದೇ ರೀತಿ ವೈಶಾಖ ಬಹುಳ ಚತು ಚತುರ್ಥಿ ಅಥವಾ ಚೌತಿಯ ತಿಥಿ ಆಗೋದ್ರಿಂದ ಗಣೇಶ ಈಶ್ವರ ಶಿವನ ಭಕ್ತಿ ಮಾಡಲಿಕ್ಕೆ ಶಿವಾಲಯಗಳ ಸಂದರ್ಶನ ಶಿವನ ಸ್ತೋತ್ರ ಶಿವನ ಅಷ್ಟೋತ್ತರ ಶಿವನ ಲಿಂಗಾಷ್ಟಕ ಬಿಲ್ವಾ ಅಷ್ಟಕ ಇತ್ಯಾದಿಗಳನ್ನು ಪಠನೆ ಮಾಡಿ ಭಕ್ತಿ ಮಾಡುವಂಥದ್ದು ಇಷ್ಟಾರ್ಥಗಳಿಗಾಗಿ ಶಿವ ಪಾರ್ವತಿಯರ ಆರಾಧನೆ ಮಾಡುವಂಥದ್ದು ಇವೆಲ್ಲವೂ ಶ್ರೇಷ್ಠತಮವಾಗಿದೆ ಈ ಪಂಚಾಂಗ ವಿಚಾರಗಳನ್ನು ತಿಳಿದುಕೊಂಡ ಬಳಿಕ ಈಗ ತಿಳಿವಿನ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ನಿಮಗೆ ಈ ವರ್ಷ ಪೂರ್ತಿ ಇರುವಂಥ ಗುರುಬಲದ ಒಂದು ರಕ್ಷಣೆ ಈ ದಿನವೂ ಇರುತ್ತೆ ಯಾವಾಗಲೂ ಇರುತ್ತೆ ಅದೇ ರೀತಿ ಶುಕ್ರ ಅನುಗ್ರಹ ಶನಿ ಮಹಾತ್ಮರ ಅನುಗ್ರಹ ನಿರಂತರವಾಗಿ ಇರುತ್ತೆ ಆದರೆ ಕೆಲವೊಂದು ಗ್ರಹಗಳ ವೈರುಧ್ಯ ಇರುವ ಕಾರಣ ಅಲ್ಲಿ ಚಂದ್ರ ಅನುಗ್ರಹ ಸ್ವಲ್ಪದ ಕೊರತೆ ರವಿಯ ಅನುಗ್ರಹದ ಸ್ವಲ್ಪ ಕೊರತೆ ರಾಹುವಿನ ಸ್ವಲ್ಪ ದೃಷ್ಟಿ ಇವೆಲ್ಲವೂ ಇರುವ ಕಾರಣ ಸ್ವಲ್ಪ ಅನವಶ್ಯಕ ಖರ್ಚುಗಳು ಬರುವಂಥದ್ದು ಮನಸ್ಸಿಗೆ ಚಿಂತೆ ಬರುವಂಥದ್ದು ಅಥವಾ ಯಾವುದೇ ರೀತಿಯ ಭಯ ಆತಂಕ ಹುಟ್ಟುವಂತಹ ಘಟನೆಗಳು ಜರುಗ್ಬೋದು ಅಥವಾ ಚಿಂತೆಗೆ ಈಡು ಮಾಡುವಂಥ ಏನಾದರೂ ಒಂದು ಘಟನೆಗಳು ನಿಮ್ಮ ವೃತ್ತಿ ಜಾಗದಲ್ಲೋ ಮನೆಯಲ್ಲೋ ಜರುಗಬೋದು ಮಾತಿನ ಚಕಮಕಿ ಹಿರಿಯರಲ್ಲೂ ಬರ್ಬೋದು ಕಿರಿಯರಲ್ಲೂ ಬರ್ಬೋದು ಅಥವಾ ನೀವು ಹಿಂದೆ ಮಾಡಿದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅದಕ್ಕೆ ಈಗ ಏನಾದರೂ ಅದರ ಮೇಲೆ ಏನಾದರೂ ಒಂದು ನೋಟಿಸ್ಗಳು ತೊಡಕುಗಳು ಇತ್ಯಾದಿ ಕಾನೂನು ಏನಾದರೂ ಸಮರಗಳು ಅಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು ಹಿರಿಯರಿರಲಿ ಕಿರಿಯರಿರಲಿ ಅನಾವಶ್ಯಕವಾಗಿ ಕ್ರೋಧದಿಂದ ಸಿಟ್ಟಿನಿಂದ ಚರ್ಚೆ ಮಾಡೋದಾಗಲಿ ಸಿಟ್ಟಿನ ಭರದಲ್ಲಿ ಏನಾದರೂ ಅವಾಚ್ಯ ಶಬ್ದಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಂದ್ರೆ ಅಲ್ಲಿ ರಾಹು ಜೊತೆಗೆ ಚಂದ್ರನ ಒಂದು ನಿಮಗೆ ಕೊರತೆ ಬುಧನ ಸಲ ವಾಕ್ಸ್ಥಾನ ಬುರದ ಬುಧನ ಸಹ ಒಂದಷ್ಟು ಪೂರಕವಾಗಿಲ್ಲ ಇವೆಲ್ಲವೂ ನಮಗೆ ಮಾತಿನಿಂದ ಏನಾದರೂ ಅಲ್ಲಿ ತೊಂದರೆಗಳಾಗುವಂಥದ್ದು ನಿಮ್ಮ ಮಾತೆ ನಿಮಗೆ ಮುಳುವಾಗುವಂಥ ಘಟನೆ ಆಗ್ಬೋದು ಆ ಬಗ್ಗೆ ಮಹಿಷರಾಶಿ ಎಚ್ಚರಿಕೆ ವಹಿಸಬೇಕು ಇನ್ನು ಉಳಿದಂತೆ ಹಣಕಾಸು ಆರೋಗ್ಯ ವ್ಯಾಪಾರ ಉದ್ಯಮ ಶಿಕ್ಷಣ ಇವೆಲ್ಲ ಯಾವುದೇ ತೊಂದರೆಗಳಿಂದ ಚೆನ್ನಾಗಿ ನಡೀತಾ ಹೋಗುತ್ತೆ ಈ ದಿನ ಬಳಸ್ತಕ್ಕಂಥ ಬಣ್ಣಗಳು ಎಲ್ಲವತ್ತು ಹಳದಿ ಬಣ್ಣ ವೈಟ್ ಅಥವಾ ಬೀಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ಫಲ ಎಂದು ಬರುತ್ತೆ ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣದಲ್ಲಿ ಯಾವುದೇ ತೊಂದರೆಗಳಿಲ್ಲ ಅಥವಾ ಹಣಕಾಸಿನ ವಿಚಾರವು ಶುಕ್ರನ ಅನುಗ್ರಹ ಇರುತ್ತೆ ಜೊತೆಗೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆಗೆ ಸಂಬಂಧಿತ ಕೆಲಸ ಕಾರ್ಯಗಳು ಕನ್ಸ್ಟ್ರಕ್ಷನ್ ವಿಚಾರಗಳು ಇತ್ಯಾದಿಗಳಿಗೆ ಮಂಗಳನು ಸಹ ಪೂರಕವಾಗಿದ್ದೇನೆ ಭೂಮಿ ವಾಹನ ಅಂತ ಅಂತರ ಕೊಳ್ಳುವಂಥ ಯೋಗ ಸಹ ಬರಲಿದೆ ರಾಹು ಸಹ ನಿಮಗೆ ವರದಾಯಕನಾಗಿದ್ದೇನೆ ಆದರೆ ಈ ದಿನ ಕೆಲವೊಂದು ವಿಚಾರದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕರಬೋದು ಈಗಾಗಲೇ ಇದ್ದಂಥ ಕೆಲವರಿಗೆ ಶುಗರ್ ಇದ್ದವರಿಗೆ ಬಿ ಪಿ ಇದ್ದವರಿಗೆ ಅಥವಾ ಇನ್ನಿತರ ಕೈ ಕಾಲು ನೋವು ಆರ್ಥ್ರೈಟಿಸ್ ಎಲ್ಲ ಇದ್ದವರಿಗೆ ಈ ದಿನ ನೋವಿನ ತೊಂದರೆ ಹೆಚ್ಚಾಗ್ಬೋದು ಅಥವಾ ಹವಾಮಾನದಿಂದ ಆಹಾರದಿಂದ ಏನಾದರೂ ವ್ಯತ್ಯಾಸದಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದಾಗಿದೆ ಅದರ ಬಗ್ಗೆ ಸೂಕ್ತವಾದ ಆರೋಗ್ಯದ ಕಾಳಜಿ ಆಹಾರದ ಕ್ರಮವನ್ನು ಗಮನಿಸಬೇಕು ಅದರ ಹೊರತು ನಿಮ್ಮ ದೈನಂದಿನ ಎಲ್ಲ ವೃತ್ತಿ ವ್ಯಾಪಾರ ಚಟುವಟಿಕೆಗಳಲ್ಲಿ ಎಲ್ಲ ಉತ್ತಮ ಫಲ ಇದೆ ಲಾಭ ಆದಾಯವೂ ಉತ್ತಮವಾಗಿ ಇರುವಂಥ ದಿನ ಆಗಿರುತ್ತೆ ಈ ದಿನ ನೀವು ಬಳಸ್ತಕ್ಕಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ರಾಶಿಯರಿಗೆ ಬ್ರಾಶರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಅತ್ಯಂತ ಶುಭಫಲ ಕೊಡುವಂಥ ಶುಭ ದಿನ ಚತುರ್ಗ್ರಹಗಳ ಒಂದು ಬೆಂಬಲ ಇದೆ ಸೂರ್ಯನ ಅನುಗ್ರಹ ಚಂದ್ರ ಅನುಗ್ರಹ ಜೊತೆಗೆ ಇಲ್ಲಿ ವಿಶೇಷವಾಗಿ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಇವೆಲ್ಲವೂ ನಿಮಗೆ ವಿಶೇಷವಾದ ಲಾಭವನ್ನು ಆದಾಯವನ್ನು ಕೊಡಲಿದೆ ಅನೇಕ ನೀವು ದಿನಗಳಿಂದ ಕಾಯ್ತಾ ಇದ್ದ ಅವಕಾಶಗಳಿಗೆ ಕಾಯ್ತಾ ಇದ್ದ ಒಂದು ಆ ಕೆಲಸ ಕಾರ್ಯವು ಇದನ್ನು ಪೂರ್ಣವಾಗುವಂಥದ್ದು ಅಂತಿಮ ಗೆಲುವು ನಿಮ್ಮದಾಗುವಂಥದ್ದು ಸರ್ಕಾರಿ ಮೂಲ ರಾಜಕೀಯ ಮೂಲದ ಲಾಭಗಳು ಆಗುವಂಥದ್ದು ಜೊತೆಗೆ ಈ ಸಣ್ಣ ಪುಟ್ಟ ವ್ಯಾಪಾರ ಕೈಗಾರಿಕೆ ಇತ್ಯಾದಿ ನಡೆಸುವವರಿಗೆ ಸಹ ಅವರಿಗೆ ಈ ಸರ್ಕಾರದನ್ನು ಅಥವಾ ಇನ್ನಿದರ ಯೋಜನೆಗಳ ಸಹಾಯದನ್ನೆಲ್ಲ ಸಿಗುವಂಥದ್ದು ಮಹಿಳೆಯರು ಗೃಹಿಣರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಯುವಕರು ಸಾಧಕರು ಇವರಿಗೆ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥ ಅವಕಾಶ ಸಾಫ್ಟ್ವೇರು ಕಂಪ್ಯೂಟರು ಹಾರ್ಡ್ವೇರು ಅಥವಾ ಈ ಟಿ ವಿ ಸಿನಿಮಾ ಕಲಾ ಮಾಧ್ಯಮದಲ್ಲಿ ಮಾಡುವವರಿಗೆ ಹಲವಾರು ಅವಕಾಶಗಳು ಇದನ್ನು ಬರಬಹುದು ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬಳಸಬಹುದು ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಅಲ್ಲಿ ಷಡ್ ಗ್ರಹಗಳ ಬೆಂಬಲ ಅಪರೂಪಕ್ಕೆ ಸಿಗ್ತಾ ಇದೆ ಎಂದಿನಂತೆ ನಿಮಗೆ ನಿರಂತರವಾಗಿ ಗುರುಬಲ ಇರುತ್ತೆ ಶುಕ್ರನ ಅನುಗ್ರಹ ಇದೇ ಇರುತ್ತೆ ಅದರ ಜೊತೆಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಬರುವಂಥ ಸೂರ್ಯನ ಅನುಗ್ರಹ ಜೊತೆಗೆ ಅಲ್ಲಿ ಇರತಕ್ಕಂಥ ಬುಧ ಅನುಗ್ರಹ ಅಲ್ಲದೆ ಚಂದ್ರನು ಸಹ ಇದು ನಿಮಗೆ ಪೂರಕವಾಗಿರುವಂಥ ದಿನ ಹೀಗಾಗಿ ಅಲ್ಲಿ ಆರು ಗ್ರಹಗಳು ನಿಮಗೆ ಷಡ್ ಗ್ರಹಗಳ ಒಂದು ವಿಶೇಷ ಯೋಗದಿಂದ ಯಶಸ್ಸು ಕೀರ್ತಿ ಜಯ ಲಾಭ ಸಿಗಲಿದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಯುವಕರಿಗೆ ಸಾಧಕರಿಗೆ ಅವಕಾಶಗಳು ಉದ್ಯೋಗವನ್ನು ಹುಡುಕುವವರಿಗೆ ಉದ್ಯೋಗದ ಅವಕಾಶ ಅಥವಾ ಕೆಲವರಿಗೆ ಬಡ್ತಿನೋ ಪ್ರಮೋಷನೋ ಇಂಥ ಅನಾಯಾಸವಾಗಿ ಕೆಲವೊಂದು ಪವಾಡ ಸದೃಶವಾದ ಅವಕಾಶಗಳು ಚಾನ್ಸ್ ಎಲ್ಲ ಸಿಗುವಂಥದ್ದಿದೆ ಇನ್ನು ಏನಾದರೂ ಹೈಯರ್ ಸ್ಟಡಿ ಮಾಡೋರು ಹೈಯರ್ ಎಜುಕೇಷನ್ಗೆ ಹೋಗುವಂಥ ಅಂಥವ್ರಿಗೆ ಸಹ ಅವರ ಒಂದು ವಿದ್ಯೆಗೆ ಅನುಕೂಲವಾದ ವಿಶೇಷವಾದ ಗುರುನ ಅನುಗ್ರಹ ಇದನ್ನು ಆಗಲಿದೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಪೆಣ್ಣಿಗೆ ಇದ್ದಕ್ಕೆ ನ್ಯಾಯಾಲಯದ ಕೆಲಸಗಳೆಲ್ಲವೋ ಈ ದಿನ ವೇಗವಾಗಿ ಆಗಲಿದೆ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದು ಸಿಗಲಿದೆ ಹಣಕಾಸಿಗೆ ಯಾವುದು ಕೊರತೆ ಇಲ್ಲ ಆರೋಗ್ಯ ಉತ್ತಮವಾಗಿರುತ್ತೆ ಮನೆ ಮಂದಿಗೂ ಸಹ ಉತ್ತಮವಾದ ಶುಭ ಫಲಗಳು ಇನ್ನು ಕಟಕ ರಾಶಿಯವರ ಮಕ್ಕಳಿಗೂ ಸಹ ಈಗ ಅಭಿವೃದ್ಧಿಯ ಒಂದು ಸೂಚನೆ ಈಗ ಬರ್ತಾ ಇದೆ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದೆಲ್ಲ ಸಾಧ್ಯತೆ ಬಂದಿದೆ ಈ ದಿನ ಕರ್ಕಾಟಕ ರಾಶಿಯವರು ಬಳಸುವ ಬಣ್ಣ ಮನೆ ಜೊತೆ ಕೆಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಏಳು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಸಿಂಹರಾಶಿ ಸಿಂಹರಾಶಿಗೆ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ನಿಮಗೆ ಈ ದಿನ ಕೇವಲ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನಷ್ಟೇ ಪೂರ್ಣವಾದ ರಕ್ಷಣೆಯನ್ನು ಕೊಡೋಂಥವೋ ಇತರ ಗ್ರಹಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿ ಹಾಗಾಗಿ ಈ ದಿನ ಕಲಾದ ವಾತಾವರಣ ಬರ್ಬೋದು ಹವಾಮಾನ ಘಟನೆ ಆಗ್ಬೋದು ಮನೆಯಲ್ಲಿಯೂ ಸಹ ವಾಗ್ವಾದಗಳು ಅಥವಾ ಹಳೆಯ ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡು ಮನೆಯಲ್ಲಿ ಬೆಳಗ್ಗಿನಿಂದಲೇ ಏನಾದರೂ ಒಂದು ಮಾತಿನ ಚಕಮಕಿಗಳಾಗೋದು ಭಿನ್ನ ಬರ್ಬೋದು ಹವಾಮಾನ ಕರ ಘಟನೆ ಮನೆಯಲ್ಲಿಯೂ ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲಿ ಆಗ್ಬೋದು ಕಿರುಕುಳ ಕಿರುಕುಳದ ಮೇಲಾಧಿಕಾರಿಗಳ ಒತ್ತಡ ಹೆಚ್ಚಳಾಗುವಂಥದ್ದು ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಅಥವಾ ಹಳೆಯ ಯಾವುದೇ ಒಂದು ವಿಚಾರವನ್ನು ಮುಂದಿಟ್ಕೊಂಡು ನಿಮಗೆ ಗೂಬೆ ಕೂರಿಸುವಂಥ ಕೆಲಸ ಕಾರ್ಯಗಳಾಗ್ಬೋದು ಜೊತೆಗೆ ಸರ್ಕಾರಿ ಮೂಲದ ಕೆಲಸ ಕೋರ್ಟ್ ಕಚೇರಿ ಮೂಲ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಇದೇ ಇರುತ್ತೆ ಮನಸ್ಸನ್ನು ಕುಗ್ಗಿಸುವಂಥದ್ದು ಆತ್ಮವಿಶ್ವಾಸಕ್ಕೆ ಏಟು ಬೀಳುವಂಥದ್ದು ಈ ರೀತಿ ಹಲವಾರು ಹಿನ್ನಡೆಯ ಘಟನೆಗಳು ಆಗ್ಬೋದಾಗಿದೆ ಆರೋಗ್ಯವು ಸಹ ಸಾಮಾನ್ಯವಾಗಿ ಸೂಕ್ಷ್ಮವಾಗಿರುತ್ತೆ ಆಹಾರ ಮತ್ತು ನೀರಿನಿಂದ ಏನೋ ವ್ಯತ್ಯಾಸದಿಂದ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸಿಂಹರಾಶಿ ಮೈಯೆಲ್ಲ ಮೈ ಎಲ್ಲ ಮನ ಧನದ ಸಮತೋಲನವನ್ನು ಕಾಯ್ದುಕೊಳ್ಬೇಕು ಅಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಎಲ್ಲರಿಗೂ ತೊಂದರೆ ಬರುತ್ತೆ ಅಥವಾ ತುಂಬ ಕಷ್ಟದ ಕಟ್ಟಿದಂತೇನಿಲ್ಲ ಕೆಲವೊಬ್ಬರಿಗೆ ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ಜಾತಕ ಕುಂಡಲಿಯಲ್ಲಿ ಇರುವಂಥ ದಶಾಭುಕ್ತಿಗಳು ಇವೆಲ್ಲ ಉತ್ತಮ ಇದ್ದಾಗ ಖಂಡಿತ ಯಾರು ಅದರ ಬಗ್ಗೆ ಚಿಂತೆ ಪಡಬೇಕಾಗಿಲ್ಲ ಜೊತೆಗೆ ನಿಮ್ಮ ದೈನಂದಿನ ವೃತ್ತಿ ಉದ್ಯೋಗದಲ್ಲಿ ಇಲ್ಲಿಷ್ಟೇ ಭಕ್ತಿ ಮಾರ್ಗವನ್ನು ಧ್ಯಾನ ಮಾರ್ಗವನ್ನು ಮಾಡಿಕೊಳ್ಳಿ ಸೂರ್ಯ ಭಗವಂತನ ಆಶೀರ್ವಾದದಿಂದ ಎಲ್ಲ ಆಗುತ್ತೆ ಈ ದಿನ ಬಳಸುವಂಥ ಏಕೈಕ ಬಣ್ಣ ಹೊರಂಜೆ ಅಥವಾ ಕೇಸರಿ ಬಣ್ಣ ಬಳಸುವಂಥ ಸಂಖ್ಯೆ ನಂಬರ್ ಒನ್ ಅಥವಾ ನಂಬರ್ ಒಂದನ್ನು ಬಳಸ್ಕೊಳ್ಬೋದು ಎಲ್ಲ ಶಿವರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ಕನ್ಯಾ ರಾಶಿಗೆ ಈ ದಿನ ಸಾಮಾನ್ಯ ಫಲದ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ದೈನಂದಿನ ಚಟುವಟಿಕೆಗಳು ಕೆಲಸ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಯಾಕಂದರೆ ಅಲ್ಲಿ ಗುರುವಿನ ಬೆಂಬಲ ನಿಮಗಿದೆ ಶುಕ್ರನ ಅನುಗ್ರಹ ಇರ್ಗ ಹಣಕಾಸಿಗೆ ಅದು ಕೊರತೆ ಇರೋದಿಲ್ಲ ಬುಧಾನುಗ್ರಹ ಶನಿ ಮಹಾರಾಜರ ಯಾರ ಬೆಂಬಲದಿಂದ ವ್ಯಾಪಾರ ವೃತ್ತಿ ನಿಮ್ಮ ಇಂಡಸ್ಟ್ರಿ ಕೃಷಿ ಕೈಗಾರಿಕೆಯಲ್ಲಿ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಈ ದಿನ ಬಂಧು ಬಾಂಧವರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಬರ್ಬೋದು ಅಂದರೆ ನಿಮ್ಮ ರಿಲೇಟಿವ್ಗಳು ಯಾರು ಇರ್ತಾರೆ ಬಂಧುಗಳಲ್ಲಿ ಬಾಂಧವರಲ್ಲಿ ಎಂದ್ರ ಮಿತ್ರರಲ್ಲಿ ಸಹ ಮಾತಿನ ಚಕಮಕಿ ಬರ್ಬೋದು ಅವರ ಜೊತೆಗೆ ನಿಮಗೇನು ಆಗ್ಬೋದು ಯಾವುದೇ ಹಣಕಾಸಿನ ವಿಚಾರ ಅನ್ನೋದು ಇನ್ನಿತರ ವಿಚಾರಗಳಿಗೆ ಮಾತಿನಲ್ಲಿ ಏನಾದರೂ ನಿಮಗೆ ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡೋದು ನಿಮಗೆ ಮನಸ್ಸಿಗೆ ನೋವಾಗುವಂಥ ಮಾತುಗಳನ್ನು ಬಂದು ಬಂದವರು ಆಡುವಂಥದ್ದು ಇವೆಲ್ಲ ಅವ್ರು ಸ್ವಲ್ಪ ಬಗ್ಗೆ ಚಿಂತೆಯನ್ನು ಗಮ ಆಡುವಂಥದ್ದು ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಆಘಾತಕಾರಿ ಘಟನೆ ಚಿಂತನೆ ಚಿಂತೆಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ಸ್ವಲ್ಪ ತಾಳ್ಮೆ ಕಡಿಮೆ ಆಗುತ್ತೆ ಈ ಹಾಗಾಗಿ ತಾಳ್ಮೆ ತುಂಬ ವಹಿಸಬೇಕು ಸಹನೆ ಬೇಕಾಗುತ್ತೆ ರಾಶಿಯವರಿಗೆ ಮಹಿಳೆಯರು ಗ್ರಹಣರಿಗೆ ಸಹೆ ಮನೆಯಲ್ಲಿ ಈ ದಿನ ನಿಮಗೆ ಸ್ವಲ್ಪ ಗೊಂದಲದ ವಾತಾವರಣ ಇರುತ್ತೆ ಮಕ್ಕಳ ಜೊತೆಗೂ ಅಥವಾ ನಿಮ್ಮ ಪತಿ ಪತ್ನಿಯರ ಜೊತೆಗೂ ಅಥವಾ ಈ ನಿಮ್ಮ ಅತ್ತೆ ಮಾವ ಮುಂತಾದವರ ಜೊತೆಗೂ ಮಾತಿನ ಒಂದು ವೈರುಧ್ಯಗಳು ಆಗುವಂಥದ್ದು ಅಥವಾ ಇತರರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು ಇತ್ಯಾದಿ ಘಟನೆಗಳಿಂದ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಬೇಕು ರಾಶಿಯವರಿಗೆ ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ದಿನ ಅತ್ಯಂತ ಶುಭಕರ ದಿನ ಆಗಿರುತ್ತೆ ಅಲ್ಲಿ ಚಂದ್ರಾನುಗ್ರಹ ಶುಕ್ರಾನುಗ್ರಹ ಮಂಗಳನ ಬೆಂಬಲ ಅದೇ ಜೊತೆಗೆ ರಾಹು ಸಹ ಅನುಕೂಲವಾಗಿರುವಂಥದ್ದು ಇವೆಲ್ಲವೂ ನಿಮಗೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಲಾಭವನ್ನು ಯಶಸ್ಸನ್ನು ತಂದುಕೊಡುತ್ತೆ ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂತೆ ನಿಮಗೆ ಜನ ಬೆಂಬಲ ಧನ ಬೆಂಬಲ ಸಿಗುವಂಥದ್ದು ಬಹಳ ಕಾಲದಿಂದ ಪೆಣ್ಣಿಗೆ ಕೆಲಸ ಕಾರ್ಯಗಳು ಆಗುವಂಥದ್ದು ಬರಬೇಕಾದ ಬಾಕಿ ಹಣಗಳೆಲ್ಲ ಬಂದು ಸೇರುವಂಥದ್ದು ಅಥವಾ ಸಾಲಗಳನ್ನು ತೀರಿಸಲಿಕ್ಕೆ ಅನುಕೂಲಕರ ವಾತಾವರಣ ಆಗುವಂಥದ್ದು ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಹ ಇದನ್ನು ಹೊಸ ಅವಕಾಶಗಳು ಸಿಗ್ಬೋದು ಉದ್ಯೋಗ ರಹಿತರಿಗೆ ಉದ್ಯೋಗದ ಅವಕಾಶ ಅಥವಾ ಅಂಥ ಯಾವುದೊಂದು ಸುಮ್ ಸಂದೇಶಗಳು ಜಾಬು ಕಾಲ್ ಫಾರ್ ಲೆಟರ್ಗಳು ಆಫರ್ ಲೆಟರ್ಗಳು ಬರುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅನೇಕ ಶುಭ ಫಲಗಳನ್ನು ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು ವ್ಯಾಪಾರಿಗಳಿಗೆ ಉದ್ಯಮಗಳಿಗೆ ಕೃಷಿಕರಿಗೆ ಅಥವಾ ಕಲೆ ಮಾಧ್ಯಮ ಟಿ ವಿ ಸಿನಿಮಾ ರಂಗದವ್ರಿಗೆ ಸಹ ಇದನ್ನು ಹೊಸ ಅವಕಾಶಗಳ ಒಂದು ಸಾಧ್ಯತೆ ಇರುತ್ತೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲ ರಾಶಿ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಗುರುಬಲದ ಅನುಕೂಲತೆ ಇದ್ದರೂ ದಿನದಲ್ಲಿ ಕೆಲವೊಂದು ಏರುಪೇರುಗಳ ಘಟನೆಗಳು ಜರುಗುತ್ತೆ ಯಾಕಂದರೆ ಇತರ ಗ್ರಹಗಳು ಇದನ್ನು ವಿರುದ್ಧವಾಗಿರುವ ಒಂದು ಪರಿಸ್ಥಿತಿ ಚಂದ್ರ ಅನುಗ್ರಹ ಸೂರ್ಯ ಅನುಗ್ರಹ ಮಂಗಳ ಅನುಗ್ರಹ ಜೊತೆಗೆ ಅಲ್ಲಿ ಇರತಕ್ಕಂಥ ನಿಮಗೆ ಶನಿ ವೈರುಧ್ಯ ರಾಹು ವೈರುಧ್ಯಗಳಲ್ಲೂ ಈ ದಿನ ಕೆಲವೊಂದು ವಿಚಾರದಲ್ಲಿ ನಿಮಗೆ ವೈರುಧ್ಯಗಳ ಘಟನೆಗಳಾಗ್ಬೋದು ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಹೊಟ್ಟೆ ನೋವು ಕೈ ಕಾಲು ನೋವು ಮಂಡಿ ನೋವು ಇತ್ಯಾದಿಗಳು ಕೆಲವರಿಗೆ ಕಾಣಿಸ್ಕೊಳ್ಬೋದು ಅಥವಾ ಈಗಾಗಲೇ ಇದ್ದಂಥ ನಿಮಗೆ ಬಿ ಪಿ ಶುಗರ್ ಇತ್ಯಾದಿ ಸಮಸ್ಯೆಗಳು ಸಹ ಇದನ್ನು ಸ್ವಲ್ಪ ಹೆಚ್ಚಳ ತೋರಿಸ್ಬೋದು ಸುಸ್ತು ಆಗುವಂಥ ಘಟನೆಗಳು ತೋರಿಸ್ಬೋದು ಇನ್ನು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಅಡೆತಡೆಗಳು ವಿಘ್ನಗಳು ಬರ್ಬೋದು ಅಥವಾ ಯಾವುದೇ ಗುಪ್ತ ಶತ್ರುಗಳು ಹಿತಶತ್ರುಗಳು ನಿಮ್ಮ ಮೇಲೆ ಏನಾದರೂ ಸಂಚನ್ನ ಮಾಡಿ ಆದರೆ ನಿಮಗೆ ನಷ್ಟ ಕಷ್ಟಗಳು ಆಗುವಂಥದ್ದು ನಿಮ್ಮ ಜೊತೆಗೆ ಸಹೋದ್ಯೋಗಿಗಳಿರ್ಬೋದು ಅಥವಾ ನಿಮ್ಮ ಕೆಲಸಕಾರ ಇರ್ಬೋದು ಅವರು ನಿಮ್ಮ ಜೊತೆಗೆ ಏನಾದರೂ ಒಂದು ವೈರುಧ್ಯದ ಘಟನೆಗೆ ಅಥವಾ ಮಾತಿನ ಚಕಮಕಿ ಆಗುವಂಥದ್ದು ಈ ರೀತಿ ಇವತ್ತು ಸ್ವಲ್ಪ ಹೆಚ್ಚರಾದ ದಿನ ಬೇಕಾಗುತ್ತೆ ಇನ್ನು ರಾಜಕೀಯ ಮೂಲ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ಈ ದಿನ ಮಟ್ಟಿಗೆ ಹಿನ್ನಡೆ ಬರುವಂಥ ಸಾಧ್ಯತೆ ಇರುತ್ತೆ ಬಂಡಹಂಡಿತರ ಬಾಂಧವ್ಯದಲ್ಲಿ ಸಹ ಅಷ್ಟೊಂದು ಉತ್ತಮ ಬಾಂಧವ್ಯ ಇರುವುದಿಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ನೀವೆಲ್ಲ ಎಚ್ಚರಿಕೆಯನ್ನು ಗಮನಿಸಬೇಕು ಮಾತು ನಡವಳಿಕೆ ನಿಮ್ಮ ಬೇರೆ ಆಚಾರ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಬೇಕು ಈ ದಿನ ಬಳಸುವಂಥ ಬಣ್ಣ ವೃಷ್ಟಿಕ ರಾಶಿಯವರು ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಮೂರು ಐದು ಏಳು ತ್ರೀ ಫೈವ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷ್ಟಿಕ ರಾಶಿಗಳಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಶುಭ ಫಲದ ನಿರೀಕ್ಷೆ ಇರುತ್ತೆ ಚಂದ್ರ ಅನುಗ್ರಹ ಇರುವಂಥದ್ದು ಸೂರ್ಯ ಅನುಗ್ರಹ ಇರುವಂಥದ್ದು ಜೊತೆಗೆ ಶನಿ ಮಹಾರಾಜರ ರಕ್ಷಣೆ ಕೇತುವಿನ ಬೆಂಬಲ ಇವೆಲ್ಲ ಇರುವ ಕಾರಣ ಅಲ್ಲಿ ಚತುರ್ ಗ್ರಹಗಳ ಒಂದು ವಿಶೇಷವಾದ ಅನುಕೂಲತೆ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಯಶಸ್ಸನ್ನು ಕೊಡಲಿದೆ ಆರೋಗ್ಯ ಆರೋಗ್ಯ ಸುಧಾರಣೆ ಆಗುತ್ತೆ ಮನಸ್ಸಿಗೆ ಆಗುವಂಥ ಘಟನೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮಗೊಳ್ಳುವಂಥ ಅವಕಾಶ ದೂರದ ಪ್ರಯಾಣ ಮಾಡೋದು ಯಾತ್ರೆ ಹೋಗುವಂಥ ಅವಕಾಶ ಅದರ ಹಿಂದೆ ಪ್ರಯತ್ನ ಮಾಡಿದಂಥ ಯಾವುದೇ ಒಂದು ವಿಚಾರಕ್ಕೆ ಈ ದಿನ ಫಲ ಅಥವಾ ಅಂಥ ಒಂದು ಅದರ ಮೆಸೇಜ್ ಅಥವಾ ಸಂದೇಶಗಳು ನಿಮಗೆ ಬರುವಂಥದ್ದು ಮಿತ್ರರಿಂದ ಬಂಧುಗಳಿಂದ ನಿಮಗೆ ಪ್ರಶಂಸೆ ಹೂಗಳಿಕೆ ಮಾತುಗಳು ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ದಾಂಪತ್ಯ ದೀವಂತಹ ಸುಖ ಅನುಭವಗಳು ಇದನ್ನು ಆಗಲವೆ ಪ್ರೇಮಿಗಳಿಗೆ ಸಹ ಇದನ್ನು ಒಂದು ಅವರ ಒಂದು ಪ್ರೇಮ ವಿಚಾರದಲ್ಲಿ ಸಹ ಕೆಲವೊಬ್ಬರಿಗೆ ಯಶಸ್ಸು ಸಿಗುವಂಥ ಅವಕಾಶ ಇದೆ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಏಳು ಎಂಟು ಒನ್ ಟು ಸೆವೆನ್ ಏಯ್ಟ್ ಸಂಖ್ಯೆ ಬಳಸುವುದು ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷೆ ಅಂತ ಇರುತ್ತೆ ಹಣಕಾಸು ವಿಚಾರ ಇರ್ಬೋದು ಇನ್ನು ಆರೋಗ್ಯ ವಿಚಾರ ಇರ್ಬೋದು ಜೊತೆಗೆ ನಿಮ್ಮ ವ್ಯಾಪಾರ ಉದ್ಯೋಗ ಶಿಕ್ಷಣ ಇತರ ವಿಚಾರಗಳು ಸಹ ನಿಮಗೆ ಬಹಳಷ್ಟು ಉತ್ತಮ ಫಲಗಳು ನಿಮಗೆ ಅಲ್ಲಿ ಚಂದ್ರ ಅನುಗ್ರಹ ಇಲ್ಲದೇ ಇದ್ದರೂ ನಿಮಗೆ ಇದನ್ನು ಗುರುವಿನ ಬೆಂಬಲ ಇರದೆ ವಿಶೇಷವಾಗಿ ಅಲ್ಲಿ ಬುಧನ ಬೆಂಬಲ ಶುಕ್ರನ ಬೆಂಬಲ ಮಂಗಳ ಸಂಪೂರ್ಣವಾಗಿರೋ ಭೂಮಿವಾರ ರಿಲೇಸ್ಟೇ ರಿಲೇಟ್ ವ್ಯವಹಾರ ಅಥವಾ ಇನ್ನಿತರ ಕನ್ಸ್ಟ್ರಕ್ಷನ್ ಸಂಬಂಧಿತ ಕೆಲಸಗಳು ಮನೆ ಭೂಮಿ ಸೈಟಿನ ವಿಚಾರಗಳಿಗೆ ಇರ್ಬೋದು ಎಲ್ಲವೂ ನಿಮಗೆ ಅನುಕೂಲವಾದ ವಾತಾವರಣ ಆಗುತ್ತೆ ಜೊತೆಗೆ ಬಹಳ ಕಾಲದಿಂದ ದೀರ್ಘಕಾಲದಿಂದ ಬರಬೇಕಾದ ಡಾಕ್ಯುಮೆಂಟ್ಗಳೆಲ್ಲ ಇದನ್ನು ಕೈ ಸೇರ್ಬೋದು ಅಥವಾ ಯಾವುದೇ ಒಂದು ರಿಜಿಸ್ಟ್ರೇಷನ್ ಇತ್ಯಾದಿ ಕೆಲಸ ಕಾರ್ಯಗಳು ಚಾಲನೆ ಸಿಗ್ಬೋದು ಇವೆಲ್ಲವೂ ಸಾಮಾನ್ಯವಾಗಿ ಉತ್ತಮ ಫಲನೇ ಇದೆ ಆದರೆ ಇದನ್ನು ಕೆಲವೊಂದು ವಿಚಾರದಲ್ಲಿ ನಿಮಗೆ ಗ್ರಹಗಳ ಕೆಲವು ಬೆಂಬಲದ ಕೊರತೆ ಉದಾಹರಣೆಗೆ ಮಂಗಳ ಸೂರ್ಯ ಮತ್ತು ಚಂದ್ರರು ಇದನ್ನು ಅಷ್ಟೊಂದು ನಿಮಗೆ ಕೆಲವೊಂದು ವಿಚಾರದಲ್ಲಿ ಪೂರಕವಾಗಿರೋದಿಲ್ಲ ಹಾಗಾಗಿ ಮಾತಿನ ಚಕಮಕಿ ಶತ್ರುತ್ವಗಳು ಬರುವಂಥದ್ದು ಗುಪ್ತ ಶತ್ರುಗಳ ಕಾಟ ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು ಮನಸ್ಸಿನ ಶಾಂತಿ ಸ್ವಲ್ಪ ಕಡಿಮೆ ಆಗುವಂಥದ್ದು ಅಥವಾ ಅಂಥದ್ದು ಯಾವುದು ಗಲಾಟೆ ಅಥವಾ ಸಣ್ಣ ಪುಟ್ಟ ಜಗಳಗಳು ಕಲಹಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗ್ಬೋದು ವಿಪರೀತವಾದ ಹಣದ ಖರ್ಚು ಬರ್ಬೋದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಹಾಗಾಗಿ ಅಂಥ ವಿಚಾರದಲ್ಲಿ ಸ್ವಲ್ಪ ಖರ್ಚಿನ ನಿಯಂತ್ರಣ ಮಾತಿನ ನಿಯಂತ್ರಣ ಮಾಡಬೇಕು ಹಾಗಾಗಿ ವಾಕ್ ಮತ್ತು ನಿಮ್ಮ ಧನ ನಿಯಂತ್ರಣ ಇದನ್ನು ಮಾಡಬೇಕಾಗತ್ತೆ ಈ ದಿನ ಮಕರ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಒಂಬತ್ತು ಟೂ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗದಲ್ಲಿ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲದರಲ್ಲೂ ಯಾವುದೇ ರೀತಿ ಅಡೆತಡೆಗಳಿಲ್ಲ ಇನ್ನು ಕೆಲವೊಂದು ವಿಚಾರ ನಿಮಗೆ ಇತರ ಏಳು ಗ್ರಹಗಳು ವೈರುಧ್ಯ ಇರುವ ಕಾರಣ ಕೆಲವೊಂದು ಶತ್ರು ಬಾಧೆ ಗುಪ್ತ ಶತ್ರುಗಳ ಕಾಟ ಅಥವಾ ವಿಳ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಇತ್ಯಾದಿಗಳು ತಲೆದೋರ್ಬೋದು ಆ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಬೇಕು ಯಾವುದೇ ರೀತಿಯ ಒಪ್ಪಂದ ಎಲ್ಲ ಸೈನ್ ಮಾಡೋ ಮುಂಚೆ ಎರಡೆರಡು ಬಾರಿ ಅದರ ವಿಚಾರ ಮಾಡಿ ಅಥವಾ ಇದ್ದರೂ ಸೂಕ್ತವಾದ ಒಂದು ಎಕ್ಸ್ಪರ್ಟ್ ಅಡ್ವೈಸರು ಲೀಗಲ್ ಅಡ್ವೈಸ್ ಇತ್ಯಾದಿಯನ್ನು ಇದನ್ನು ಪಡಿಸಿಕೊಳ್ಬೇಕಾಗುತ್ತೆ ಕುಂಭರಾಶಿಯವರು ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಮೀನರಾಶಿ ಮೀನರಾಶಿಗೆ ಉತ್ತಮ ಫಲದ ನಿರೀಕ್ಷೆ ಇದೆ ಚತುರ್ಗ್ರಹಗಳ ಬೆಂಬಲ ಇರುವ ಈ ದಿನ ಸೂರ್ಯ ಚಂದ್ರರು ವಿಶೇಷವಾಗಿ ಬುಧನ ಅನುಗ್ರಹ ಶುಕ್ರ ಅನುಗ್ರಹ ನಿಮಗೆ ಲಾಭವನ್ನು ಯಶವನ್ನು ಕೀರ್ತಿಯನ್ನು ತಂದುಕೊಡಲಿ ವ್ಯಾಪಾರದಲ್ಲಿ ಪ್ರಗತಿ ಇದೆ ಉದ್ಯೋಗದಲ್ಲಿ ನಿಮಗೆ ನಿರೀಕ್ಷಿತ ಲಾಭ ಸಿಗುತ್ತೆ ಪ್ರತಿ ವ್ಯಾಪಾರದಲ್ಲಿ ಅನಿರೀಕ್ಷಿ ಅನಿರೀಕ್ಷಿತವಾದ ಆಕಸ್ಮಿಕ ಧನ ಲಾಭಗಳಾಗುವಂಥದ್ದು ವಿದ್ಯಾರ್ಥಿಗಳಿಗೂ ಶುಭ ಆಗುವಂಥದ್ದು ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು ಸಿಗುವಂಥದ್ದು ಕೃಷಿಕರಿಗೆ ಹೈನುಗಾರಿಕೆ ಅಥವಾ ಇನ್ನಿತರ ಉದ್ಯಮ ನಡೆಸುವಂಥವರಿಗೆ ಅವರವರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದ ಅಥವಾ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬಂದು ಹೆಚ್ಚಿನ ಲಾಭ ನಿಮಗೆ ಕೈ ಸಿರುವಂಥದ್ದು ದೀರ್ಘಕಾಲದಿಂದ ಬಣ್ಣಗಿಂತ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ರಾಜಕೀಯ ಮೂಲ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಜಯ ನಿಮಗೆ ಸಿಗಲಿದೆ ಮೀನರಾಶಿಯವರಿಗೆ ಸಾಡೇ ಸತಿಯ ಮಧ್ಯದಲ್ಲೂ ಸಹ ಈ ಮಧ್ಯೆ ಮಧ್ಯೆ ಬರುವಂಥ ಈ ಕೆಲವೊಂದು ಗ್ರಹಗಳ ಅನುಗ್ರಹ ಈ ದಿನ ನಿಮಗೆ ಚತುರ್ ಗ್ರಹಗಳ ಅನುಗ್ರಹ ಇರುವಂಥ ಶುಭ ದಿನ ಆಗಿದೆ ಇದನ್ನೆಲ್ಲ ಸಣ್ಣಕ್ಕೆ ಸದುಪಯೋಗ ಈ ದಿನ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೆಸರು ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಆರು ಒನ್ ಟು ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಇಲ್ಲಿವರೆಗೆ ಹನ್ನೆರಡು ರಾಶಿಗಳ ಮೇ ಇಪ್ಪತ್ತೇಳು ಸೋಮವಾರದ ನಿತ್ಯ ರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬಂದಂತಹ ಫಲದಲ್ಲಿ ಉತ್ತಮ ಫಲವು ಮಧ್ಯಮ ಫಲವು ಅಥವಾ ಸಮ್ಮಿಶ್ರ ಫಲವು ಕೆಲವೊಂದು ರಾಶಿಗಳು ವ್ಯಕ್ತವಿವೆ ಈ ಮಧ್ಯಮ ಅಥವಾ ಸಮ್ಮಿಶ್ರ ಫಲಗಳಂತ ಬಂದಂಥ ರಾಶಿಗಳು ಚಿಂತಿತರಾಗಿದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಚಟುವಟಿಕೆ ಯಾವುದರಲ್ಲಿ ಇದರಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ ಜೊತೆಗೆ ಪರಮಾತ್ಮನ ವಿವಿಧ ರೂಪದ ನಿಮಗೆ ಅನುಕೂಲವಾದ ಅದು ಇಷ್ಟವಾದ ಇಷ್ಟ ದೇವತನ ಗ್ರಾಮ ಗ್ರಾಮದೇವತು ಅಥವಾ ನವಗ್ರಹದ ದೇವತೆಗಳ ಸ್ವರೂಪದಲ್ಲಿ ಭಗವಂತನ ಭಕ್ತಿಯನ್ನು ಮಾಡ್ತಾ ಬನ್ನಿ ಸಾಧ್ಯತೆ ಇದ್ದವರು ಆವಾಗ ಧರ್ಮ ಕಾರ್ಯ ದಾನದ ಕಾರ್ಯ ಇತ್ಯಾದಿಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರ್ವೇದ ಶಕ್ತಿ ಜಯ ಲಾಭ ಸಿದ್ಧ ಆಗಲಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್